ಇನ್ನು ನನ್ನೇ ಕೂಡ ಒಂದು ಭಾಗದಲ್ಲಿ ಆದಂತಹ ಅಂಗನವಾಡಿಯ ಕರ್ಮಕಾಂಡಗಳೇನಿದ್ವಿ ಇವನ್ನ ನಿಮಗೆ ಹೇಳಿದ್ವಿ, ಅಲ್ಲಿ ಏನೇನು ಆಗ್ತಾ ಇದೆ ಅಂತ. ಅದೇ ರೀತಿಯಾಗಿ ಇವತ್ತು ಕೂಡ ಅಥಣಿಯಲ್ಲಿರುವಂತಹ ಒಂದು ಅಂಗನವಾಡಿ ಕೇಂದ್ರ ಏನಿದೆ, ಇಲ್ಲಿಯ ಒಂದು ಸ್ಥಿತಿಗತಿ ನೋಡಿದ್ರೆ ನಿಜಕ್ಕೂ ಕೂಡ ಬೇಸರ ಆಗುತ್ತೆ. ಯಾಕೆಂತಂದರೆ ಯಾವ ದೇಶದಲ್ಲಿ, ಯಾವ ರಾಜ್ಯದಲ್ಲಿ, ಅಥವಾ ಯಾವ ಜಿಲ್ಲೆಯಲ್ಲಿ, ಯಾವ ಊರಿನಲ್ಲಿ ಶಿಕ್ಷಣ ವ್ಯವಸ್ಥೆ ಅಥವಾ ಹಾಸ್ಪಿಟಾಲಿಟಿ ಬೇರೆಗಳೇನಿರ್ತವೆ, ಎಷ್ಟು ಮಟ್ಟಿಗೆ ಚೆನ್ನಾಗಿರುತ್ತೋ ಅಷ್ಟು ಮಟ್ಟಿಗಳಿರುವಂತಹ ಎಲ್ಲ ಜನರ ಮೂಲಸೌಕರ್ಯಗಳು ಕೂಡ ಚೆನ್ನಾಗಿರ್ತವೆ ಅನ್ನೋ ಒಂದು ನಂಬಿಕೆ ಇದೆ. ಚೆನ್ನಾಗಿದ್ದಾವೆ, ಬಹುತೇಕ ಉದಾಹರಣೆಗಳು ಸಿಗ್ತವೆ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದರೆ, ಮಕ್ಕಳನ್ನು ಚಿಕ್ಕ ವಯಸ್ಸಿಂದನೇ ಪೌಷ್ಟಿಕ ಆಹಾರ ಕೊಡಬೇಕು, ಅವರಿಗೆ ಸರಿಯಾದ ರೀತಿ ಶಿಕ್ಷಣ ಕೊಡಬೇಕು, ಅವರಿಗೆ ಒಂದೊಳ್ಳೆ ಮಾರ್ಗದರ್ಶನ ನೀಡಬೇಕು ಅಂತ ಸರ್ಕಾರ ಆದೇಶಗಳನ್ನು ಹೊರಡಿಸುತ್ತೆ. ಸಾಕಷ್ಟು ಅದಕ್ಕೆ ಅಂತ ಅನುದಾನಗಳನ್ನ ಕೂಡ ಬಿಡುಗಡೆ ಮಾಡುತ್ತೆ. ಆದರೆ ಈ ಎಲ್ಲವೂ ಕೂಡ ಎಲ್ಲಿ ಹೋಗ್ತಾ ಇದ್ದಾವೆ ಹಾಗಾದರೆ? ಸುಮ್ಮನೆ ಬೂಟಾಟಿಕೆ ಮಾತುಗಳು, ಅಥವಾ ಯಾವುದೋ ಒಂದು ಎಲೆಕ್ಷನ್ ಟೈಮ್ನಲ್ಲಿ ಬಂದು ಇವರು ಏನೋ ಒಂದು ಅನೌನ್ಸ್ ಮಾಡಿ ಹೋಗೋದು, ಈ ರೀತಿ ಕೆಲಸಗಳನ್ನ ಮಾಡ್ತಾರಾ? ಯಾಕಿಷ್ಟು ಮಾತನಾಡ್ತಾ ಇದ್ದೀನಿ ಅಂತಂದರೆ, ಇವತ್ತು ನಾನು ನಿಮಗೆ ತೋರಿಸುವಂಥ ಒಂದು ಅಂಗನವಾಡಿ ಕೇಂದ್ರ ಇದೆ, ಇದರ ಸ್ಥಿತಿಯನ್ನು ನೋಡಿದ್ರೆ ನಿಜಕ್ಕೂ ಕೂಡ ನಿಮಗೂ ಬೇಸರ ಆಗುತ್ತೆ. ನಿಮ್ಮ ಸುತ್ತಮುತ್ತಲಾದರೂ ಕೂಡ ಇದೇ ರೀತಿಯಂತಹ ಪರಿಸ್ಥಿತಿಗಳಿದ್ರೆ ಖಂಡಿತ ನಮ್ಗೆ ತಿಳಿಸಿ. ಅದಕ್ಕೂ ಮುಂಚೆ ಇವತ್ತು ಹೇಳಿಕೊಳ್ತಿರುವಂತಹ ಸ್ಪೆಷಲ್ ಸ್ಟೋರಿಯ ಬಗ್ಗೆ ಒಂದು ಬ್ರೇಕಿಂಗ್ ಬರ್ತಾ ಇದೆ, ನೋಡ್ಕೊಂಬನ್ನಿ. ಕನ್ನಡದ ಅಂಗನವಾಡಿ ಕೇಂದ್ರದ ಗೋಳನ್ನ ಇವತ್ತು ನಾವು ನಿಮ್ಮ ಮುಂದೆ ಇಡ್ತೀವಿ. ಈಗಲೋ ಆಗ್ಲೋ ಬೀಳುವಂತಹ ಕಟ್ಟಡದಲ್ಲಿ, ಆತಂಕದಲ್ಲಿ ಮಕ್ಕಳು ಇದ್ದಾರೆ ಈ ಒಂದು ಜಾಗದಲ್ಲಿ. ಅಂಗನವಾಡಿ ಕೇಂದ್ರದ ಕಟ್ಟಡ ನಿಜಕ್ಕೂ ಕೂಡ ಅಲ್ಲಿ ಸಂಪೂರ್ಣವಾಗಿ ಶಿಥಿಲಗೊಂಡಿರುವಂಥದ್ದು. ಡಿವೈಎಸ್ಪಿ ಕಚೇರಿ ಆವರಣದಲ್ಲಿ ಈ ಅಂಗನವಾಡಿ ಕೇಂದ್ರ ಇದೆ. ಸೊ ಅಂಗನವಾಡಿ ಕೇಂದ್ರದ ಅಲ್ಲೇ ಪಕ್ಕದಲ್ಲೇ ಇರುವಂತಹ ಅಂಗನವಾಡಿ ಕೇಂದ್ರದ ಸ್ಥಿತಿಗತಿ ನೋಡಿದ್ರೆ ನಿಜಕ್ಕೂ ನಿಮಗೂ ಕೂಡ ಒಮ್ಮೆ ಕೋಪ ಬರುವುದಂತೂ ಸಹಜವಾಗಿ ಬಂದೇ ಬರುತ್ತೆ. ಅಥಣಿ ಪಟ್ಟಣದ ಐಬಿ ರಸ್ತೆಗೆ ಹೊಂದಿಕೊಂಡ ಡಿವೈಎಸ್ಪಿ ಕಚೇರಿ, ಈ ಕಚೇರಿಯ ಆವರಣದಲ್ಲಿರುವಂತಹ ಈ ಒಂದು ಅಂಗನವಾಡಿ ಕೇಂದ್ರ ಇದು. ಅಂಗನವಾಡಿ ಕಟ್ಟಡ ಸಂಪೂರ್ಣ ಹಾಳಾಗಿದ್ದು ಯಾವಾಗ ಬೀಳುತ್ತೋ ಗೊತ್ತಿಲ್ಲ, ಬಿದ್ದು ಏನೇನು ಅನಾಹುತಗಳನ್ನು ಸೃಷ್ಟಿ ಮಾಡುತ್ತೋ ಗೊತ್ತಿಲ್ಲ. ಆದರೂ ಕೂಡ ಅದರಲ್ಲೇ ಇವತ್ತು ಪಾಠ ಮಾಡೋದಾಗಿರ್ಬೋದು, ಮಕ್ಕಳಿಗೆ ಆಹಾರ ನೀಡೋದಾಗಿರ್ಬೋದು, ಎಲ್ಲವೂ ಕೂಡ ಮಾಡ್ತಾ ಇದ್ದಾರೆ. ಇನ್ನು ಈ ಕಟ್ಟಡದ ಶೀಟ್ ಹಾಳಾಗಿದ್ದು ಮರದ ಕೊಂಬು ಕೂಡ, ಇದಕ್ಕೆ ಅಲ್ಲಿ ಏನಿದೆ ತಡೆಯಂತಿದ್ದ ಮರದ ಕೊಂಬ ಏನಿತ್ತು ಅದು ತಡೆ ಕೊಡಿ ಥರ ಕೊಟ್ಟಿರ್ತಾರಲ್ಲ, ಆ ಮರದ ಕಂಬನೂ ಕೂಡ ಈಗಾಗಲೇ ತುಕ್ಕಿಡಿದು ಅದನ್ನು ಎಲ್ಲ ಮಣ್ಣು ತಿಂದು ಹಾಳಾಗೋಗಿದೆ ಅದು ಕೂಡ. ಇನ್ನು ಕಟ್ಟಡಕ್ಕೆ ಸಿಮೆಂಟ್ ಏನು ಬಳಸಿರ್ತಾರೆ ಕಟ್ಟಡ ಕಟ್ಟಲಿಕ್ಕೆ, ಅದರ ಸತ್ವ ಕೂಡ ಆಲ್ರೆಡಿ ಕಳ್ಕೊಂಡಿದೆ, ಪದರು ಪದರಾಗಿ ಎಲ್ಲ ಬೀಳ್ತಾ ಇರುವಂಥದ್ದು ಇವಾಗ. ಇನ್ನು ಕಿಟಕಿ ಒಂದು ರೀತಿಯಾಗಿ ಸುಮ್ಮನೆ ಜೋರಾದ ಗಾಳಿ ಬೀಸಿದ್ರೇ ಕಿಟಕಿ ಬೀಳುವಂತಹ ಸ್ಥಿತಿಯಲ್ಲಿದೆ. ಆ ಜಾಗ ಯಾವ ರೀತಿಯಾಗಿದೆ ಅಂತ ನೋಡಿ, ಮಕ್ಕಳಲ್ಲೆಲ್ಲ ಕೂತ್ಕೊಂಡು ಪಾಠ ಅಲ್ಲಿ ಏನೇನು ಹೇಳ್ಕೊಡ್ತಾರೆ ಅದನ್ನೆಲ್ಲ ಕಲಿತಾರೆ. ಜೊತೆಗೆ ಅಲ್ಲಿ ಏನೇನು ವ್ಯವಸ್ಥೆ ಇದೆ ನೋಡಿ, ನಿಮಗೆ ಹಂಗೆ ಅದೇ ಹಿಂದೆಗಡೆ ಗೋಡೆ ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ. ಒಂದು ರೀತಿ ಇಲಿ ಹೆಗ್ಣಗಳು ಆರಾಮಾಗಲ್ಲಿ ಬಂದು ರಾತ್ರಿ ಎಲ್ಲ ಮಲ್ಕೊಂಡು ಸಂಸಾರ ಮಾಡ್ತಾರೆ ಅಂತಾರಲ್ಲ, ಆ ರೀತಿಯಾಗಿ ಜಾಗ ಆಗಿದೆ. ಆದರೂ ಯಾರಿಗೂ ಬೇಕಾಗಿಲ್ಲ, ಈ ಇಲ್ಲಿರೋ ಪರಿಸ್ಥಿತಿನ ಸರಿ ಮಾಡಬೇಕು, ಇವರಿಗೆ ಸರಿಯಾದ ರೀತಿ ಈ ಒಂದು ಅಭಿಯಾನ ತಗೊಂಬಂದರು, ಪೌಷ್ಟಿಕ ಆಹಾರವನ್ನು ಮಕ್ಕಳಿಗೆ ಕೊಡಬೇಕು ಅಂತ. ಎಲ್ಲ ಈ ಮಕ್ಕಳಿಗೆ ಪೌಷ್ಟಿಕ ಆಹಾರ ಅಭಿಯಾನ ಅನ್ನೋ ಒಂದು ಅಭಿಯಾನ ಸ್ಟಾರ್ಟ್ ಮಾಡ್ತಾರೆ ಅಂಗನವಾಡಿಗಳಲ್ಲಿ. ಹಾಗಾದರೆ ಅದು ಎಲ್ಲಿಗೋಯ್ತು? ಹಾಗಾದರೆ ನಿನ್ನೆನೂ ಕೂಡ ನಿಮಗೆ 299 ಅಂಗನವಾಡಿ ಕೇಂದ್ರಗಳ ಬಗ್ಗೆ ಹೇಳಿದ್ವಿ ನಾವು, 2 ತಿಂಗಳಿಂದ ಅವರಿಗೆ ಫುಡ್ ಸಪ್ಲೈ ಆಗ್ತಾ ಇಲ್ಲ ಅಂತ. ಇಲ್ಲೆಲ್ಲೋ ಒಂದು ಕಡೆ ಇದನ್ನು ಗಮನಿಸಿದರೆ ಈ ಕಟ್ಟಡ ಯಾರಾದರೂ ಜೋರಾಗಿ ಮುಂದೆ ಒತ್ತುಬಿಟ್ರೆ ಬಿದ್ದೋಗುತ್ತೆ ನೋಡಿ. ಕಿಟಕಿ ಪರಿಸ್ಥಿತಿ ನೋಡಿ, ರೆಡ್ ಮಾರ್ಕ್ ಆಗಿ ತೋರಿಸ್ತಾ ಇದ್ದೀವಿ. ಇಂತಹ ಜಾಗದಲ್ಲಿ ಸುಮಾರು ಅಲ್ಲಿ ಚಿಕ್ಕಮ್ಮಿ ಇದ್ರೆ 40 ಮಕ್ಕಳಿದ್ದಾರಂತ. ಯಾವ ನಂಬಿಕೆ ಮೇಲೆ ನೀವು ಅಲ್ಲಿ ಮಕ್ಕಳನ್ನ ಕಳಿಸ್ತೀರಾ? ಆ ಶೀಟ್ ನೋಡಿ, ಅಲ್ಲಿ ಯಾವ ರೀತಿ ಆಗಿದೆ ನೋಡಿ, ಅದ್ರ ಪರಿಸ್ಥಿತಿ ನೋಡಿ. ಏನೋ ಒಂದು ಬಿಡಿ, ಸರ್ಕಾರಿ ಜಾಗ, ಸರ್ಕಾರಿ ಕಟ್ಟಡ, ಇವೆಲ್ಲ ಯಾಕೆ ಬೇಕು ನಮಗೆ? ನಮ್ಮ ಮನೇನೋ ಕಟ್ಕೊಂಡು ಚೆನ್ನಾಗಿದ್ರೆ ಸಾಕು, ನಮ್ಮ ಮನೇಲಿ ಇರೋರು ಚೆನ್ನಾಗಿದ್ರೆ ಸಾಕು ಅಲ್ವಾ? ಇದೆಲ್ಲ ಏನಕ್ಕೆ? ಯಾವುದೋ ಒಂದು ಟೆಂಡರ್ಲಿ ಅದಕ್ಕೆ ಮೇಂಟೆನೆನ್ಸ್ಗೆ ಅಂತಲೂ ಹಣ ಬಂದೇ ಬರುತ್ತೆ. ಹಾಗಾದರೆ ಅದೆಲ್ಲ ಎಲ್ಲೋಗುತ್ತಾಗಿದ್ರೆ ನಿಜಕ್ಕೂ ಈ ಪರಿಸ್ಥಿತಿ ನೋಡಿ, ಅದರದ್ದು ಕಿಟಕಿ ಆಗಿರೋ ಅವ್ಯವಸ್ಥೆ ನೋಡಿ, ಅವಸ್ಥೆ ನೋಡಿ ಅದರದ್ದು. ಅದಕ್ಕೆ ಒಂದು ಶೀಟ್ಗೆ ಒಂದು ಏನೋ ಚಿಕ್ಕದೊಂದು ಕಡ್ಡಿ ಕೊಟ್ಟಿದ್ದಾರೆ, ಅದು ಯಾವಾಗ ಬಿದ್ದೋಗುತ್ತೋ ಗೊತ್ತಿಲ್ಲ. ಇಲ್ಲ ಗಾಳಿ ಬಂದರೆ ಆ ಕಡ್ಡಿ ಸಮೇತನೂ ಮೋಸ್ಟ್ ಎತ್ಕೊಂಡು ಹೋಗುತ್ತೆ ಒಂದು ಶೀಟ್ಸ್ನ.
ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಅವಾಗ ಯಾರು ಹೊಣೆ? ಅವಾಗ ಬರ್ತಾರೆ, ಅಯ್ಯೋ ಇಲ್ಲ ಅದನ್ನ ಸರಿ ಮಾಡ್ಬೇಕು ಅಂತ ನಾವು ಟೆಂಡರ್ ಹಾಕಿದ್ವಿ, ಇನ್ನೇನು ಆಗ್ಬಿಡ್ತಾ ಇತ್ತು ಅಷ್ಟರಲ್ಲಿ ಇಲ್ಲ ಹಿಂಗೆ ಆಗೋಯ್ತು ಅಂತ ಸತ್ತೋರ್ ಸತ್ರ ಅಷ್ಟೇ. ಅದ್ರಲ್ಲಿ ನಿಮ್ಮ ಮಕ್ಕಳು ಅಥವಾ ನೀವು ಯಾರು ಇದ್ರೆ ಗೊತ್ತಾಗುತ್ತೆ, ಆ ಸಮಯದಲ್ಲಿ ನೀವು ಒಳಗೆ ಬಂದಾಗ ಬೀಳ್ಬೇಕಿಂತ ಕಟ್ಟಡಗಳು ಕೆಲವೊಂದು ಏನಂತಾರೆ ಮಹಿಮೇಲೆ ಗಿಡ ಬಂದಿರುವಂಥ ಅಧಿಕಾರಿಗಳು ಇರ್ತಾರಲ್ಲ, ಇಂಥವ್ರು ಇಂತಹ ಕಟ್ಟಡಗಳು ಒಳಗಡೆ ಸುಮ್ಮನೆ ಶೋಕಿಗೋಸ್ಕರ ವಿಸಿಟ್ ಮಾಡ್ತಾರೆ ಕೆಲವು ಸಲ. ಆ ಸಂದರ್ಭದಲ್ಲಿ ಕಟ್ಟಡಗಳು ಬೀಳ್ಬೇಕು ಅವ್ರ ಮೇಲೆ, ಅವರಿದ್ದಾಗಲೇ ಬೀಳ್ಬೇಕು. ಅದು ಅದ್ರ ಬಗ್ಗೆ ಮಾತನಾಡಿದ್ರೆ ಜೊತೆಗೆ ಅಲ್ಲೊಂದಷ್ಟು ದೃಶ್ಯಾವಳಿಗಳು ಕೂಡ ನೋಡ್ಕೊಂಬನ್ನಿ. ಆರು ಟೀಚರ್ಸ್ ನಿಜಂ ನಾವ್ ಎಲ್ಲಿ 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 ಏನ್ರ ಮಾಡ್ತೀರಿ ಹಂಗ ಗೊತ್ತಾಗತ್ತೆ. ಈ ಹೊರ ಕರ್ಸ ಈ ಸದ್ಯ ಮೀಟಿಂಗ್ ಹತ್ತಿರಿ, ಯಾರೋ ಒಬ್ರು ಎಲ್ಲ ಮಾಡಿರ್ಬೋದು, ಈ ಮಾತು ಮಾತ್ರ ನಾವು ಒಪ್ಕೊಳ್ಬಿಲ್ಲ. ಯಾವ ಮೀಟಿಂಗ್? ಮತ್ ಮೀಟಿಂಗ್ ಅಂತ ಇಲ್ಲ, ಮೀಟಿಂಗ್ ಅಂತ ಹೇಳ್ತಾರೆ. ನಾನು ವಿಸಿಟ್ ಮಾಡಿ ಅಲ್ಲಿ ಇಲ್ರಿ ಸರ್, ವಿಸಿಟ್ ನೀವು ನೋಡ್ತಾ ಇರುವಂತ ಕಟ್ಟಡ ಅಂಗನವಾಡಿ ಕೇಂದ್ರ, ಐಬಿ ರಸ್ತೆಗೆ ಹೊಂದಿಕೊಂಡಿರುವಂತ ಡಿವೈಎಸ್ಪಿ ಆಫೀಸ್ ನಡೆಯಿರುವಂತ ಇದು ಅಂಗನವಾಡಿ ಕೇಂದ್ರ. ಸುಮಾರು 50 ಜನ ಮಕ್ಕಳು ಇಲ್ಲಿ ಕಲಿಯುವಂತ ಇದ್ದು ಅಂಗನವಾಡಿ ಕೇಂದ್ರ ನೋಡ್ತಿರೋ ಅಡಿಗೆ ಕೋಣೆ ಇದೆ. ಅಡಿಗೆ ಕೋಣೆ ಯಾವ ರೀತಿ ಇತ್ತು ಅಂತಂದ್ರೆ ಈಗೋ ಹಾಗೂ ಬೀಳುವಂಥ ಪರಿಸ್ಥಿತಿ ಒಳಗೈತಿ. ಈಗ ಸದ್ಯ 50 ಜನ ಕೂತು ಕಲಿಯುವಂಥದ್ದು ಸಮುದಾಯ ಭವನ ಒಳಗೆ ಕುಳಿಸಿ ಮೇಡಮ್ಗಳು ಅವರಿಗೆ ಪಾಠ ಕಲಿಸ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟವ್ರು ಬಂದ ಇದನ್ನು ಸರಿಯಾದ ಸ್ಥಿತಿಯೊಳಗೆ ದುರಸ್ತಿ ಕಾರ್ಯ ಅಥವಾ ಕಟ್ಟಡ ಸುಧಾರಿಸ್ಬೇಕಂತೇಳಿ ಸಂಬಂಧಪಟ್ಟವ್ರಿಗೆ ಆಗ್ರಹ ಮಾಡ್ತೀವಿ. ನೋಡಿ, ಅಲ್ಲಿ ಅವರು ಮಾತನಾಡಿದ್ರು, ಅದರ ಪರಿಸ್ಥಿತಿ ಬಗ್ಗೆ ಹೇಳಿದ್ರು, ಯಾಕೆ ಈ ರೀತಿಯಾಗಿ ಆಗಿಲ್ಲ ಅನ್ನೋದು ಕೂಡ ಎಕ್ಸ್ಪ್ಲೈನ್ ಮಾಡಿದ್ರು. ಬಟ್ ಆದರೆ ಇಷ್ಟೆಲ್ಲ ಯಾವುದಾದ್ರೂ ಮಾಧ್ಯಮದಲ್ಲಿ ಬರೋವರೆಗೂ ಮಾತ್ರನೇ ಅಧಿಕಾರಿಗಳು ಸುಮ್ಮನೆ ಇರ್ತಾರೆ. ಕೆಲವರು ಬಂದ್ರೂ ಕೂಡ ತಲೆ ಕಟ್ಸ್ಕೊಳ್ಳೋದ ಬಿಡಿ, ಏ ನೋಡ್ಕೊಳ್ಳೋಣ ಮಾಧ್ಯಮದವ್ರು ತಾನೇ, ಅಥವಾ ಏ ಸುದ್ದಿ ಆಯ್ತಾ ನೋಡ್ಕೊಳ್ಳೋಣ ಬಿಡು ಅಂತ. ಎಸ್ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡಲಿಕ್ಕೆ ನಮ್ಮ ಪ್ರತಿನಿಧಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹಲೋ ಉದಯ್. ಯಾಕೆ ಇನ್ನೂ ಇದೇ ಪರಿಸ್ಥಿತಿನಲ್ಲಿ ಅಂಗನವಾಡಿ ಕೇಂದ್ರ ಇದೆ, ಅಥವಾ ಅದಕ್ಕೆ ಏನಾದರೂ ಬೇರೆ ಏನಾದರೂ ಒಂದು ಕಟ್ಟಡ ವ್ಯವಸ್ಥೆ ಮಾಡ್ಲಿಕ್ಕೂ ಹೋಗಿಲ್ವಾ? ಯಾವ ಕಾರಣಕ್ಕೆ ಇನ್ನೂ ಹಾಗೆ ಇದೆ ಹಾಗಾದ್ರೆ? ಖಂಡಿತ ಸರ್, ಏನಂತಂದ್ರೆ ಇದು ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಒಂದು ಡಿವೈಎಸ್ಪಿ ಆಫೀಸ್ ನಲ್ಲಿರುವಂತಹ ಅಂಗನವಾಡಿ ಕೇಂದ್ರ. ಈ ಕೇಂದ್ರಕ್ಕೆ ಇನ್ನೂ ಸಹ ಅಭಿವೃದ್ಧಿ ಬಗ್ಗೆ ಕೂಡಿ ಬಂದಿಲ್ಲ ಅಂತಾನೆ ಹೇಳ್ಬಹುದು. ಯಶವರಾಜ್, ಎಷ್ಟು ವರ್ಷದಿಂದ ಹಾಗೆ ಇದೆ ಇದು? ಕಳೆದ ಒಂದು 3-4 ವರ್ಷಗಳಿಂದ ಇದೇ ರೀತಿ ಇದ್ರು ಸಹ ಅಧಿಕಾರಿಗಳು ಈ ಅಂಗನವಾಡಿಗೆ ಯಾವುದೇ ರೀತಿ ತಲೆ ಕೆಡಿಸ್ಕೊಳ್ತಾ ಇಲ್ಲ ಅನ್ನುವಂಥದ್ದು ಅಲ್ಲಿ ಪಾಲಕರ. ಈಗ 3-4 ವರ್ಷ ಅಂತಂದ್ರೆ ಇದು ಹೊಸ ಕಟ್ಟಡ ಕಟ್ಟಿ ಕೊಟ್ಟಿರುವಂತ ಕಟ್ಟಡನ ಅಥವಾ ಇದು ಹಳೆ ಕಟ್ಟಡಕ್ಕೆ ಶಿಫ್ಟ್ ಮಾಡಿದ್ದ? ಖಂಡಿತ ಸೂರಜ್, ಇದು ಏನು ಅಂತಂದ್ರೆ ಹಳೆ ಕಟ್ಟಡದಲ್ಲೇ ಮಕ್ಕಳನ್ನ ಅಂಗನವಾಡಿ ನಡೆಸ್ತಾ ಇರುವಂತದ್ದು. ಆದ್ರೂ ಸಹ ಇಲ್ಲಿ ಅಧಿಕಾರಿಗಳು ನನಗೂ ಅದಕ್ಕೆ ಯಾವುದೇ ರೀತಿ ಸಂಬಂಧ ಇಲ್ಲ ಅನ್ನುವಂತ ಮಾತಾಡ್ತಾ ಇರುವಂತದ್ದು ಯಶವರಾಜ್. ಅಲ್ಲ, ಅಲ್ಲಿ ಒಂದ್ ರೀತಿಯಲ್ಲಿ ಗಮನಿಸೋದಾದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಆ ಬೋರ್ಡ್ ಏನಿದೆ ಅದನ್ನ ನೋಡಿದ್ರೆ ನಮ್ಗೆ ಅರ್ಥ ಆಗ್ತಾ ಇದೆ. ಆ ಬೋರ್ಡ್ ಅಲ್ಲಿ ಇರುವಂತ ಪೇಂಟ್ನು ಕೂಡ ಸರಿ ಮಾಡಿಸಿಲ್ಲ ಅವರು ಅಲ್ವಾ? ಇನ್ ಇದ್ರ ಬಗ್ಗೆ ಎಲ್ಲೆಲ್ಲಿ ಗಮನ ಕೊಡ್ತಾರೆ? ಅಲ್ಲ, ಇದಕ್ಕೆಲ್ಲಾನು ಈಗ ನೋಡಿ, ಯಾವುದೇ ಅಂಗನವಾಡಿ ಆಗಿರ್ಬೋದು, ಕೆಲವೊಂದಷ್ಟು ಈ ರೀತಿ ಅನುದಾನದ ಕಟ್ಟಡಗಳೇನು ಬರ್ತವೆ ಇವೆಲ್ಲವಕ್ಕೂ ಕೂಡ ಒಂದಷ್ಟು ಅಲ್ಲಿ ಅನುದಾನ ಸಿಕ್ಕೇ ಸಿಗುತ್ತೆ, ಅದ್ರ ಮೇಂಟೆನೆನ್ಸ್ಗೆ ಅಂತಲೂ ಸಿಗುತ್ತೆ, ಜೊತೆಗೆ ಅದರ ಸರಿಯಾದ ರೀತಿ ಮೂಲಭೂತ ಸೌಕರ್ಯಗಳಿಗೂ ಹಣ ಸಿಗುತ್ತೆ. ಬಟ್ ಯಾಕೆ ಇದನ್ನೇನು ಮಾಡಿಲ್ಲ ಅವರು ಅಂತ? ಖಂಡಿತ ಯಶವರಾಜ್, ಏನು ಅಂತಂದ್ರೆ ಇದು ಅಧಿಕಾರಿಗಳ ಗಮನಕ್ಕೆ ಇನ್ನೂವರೆಗೂ ಬಂದಿಲ್ಲ ಅಂತ ಅನ್ಸುತ್ತೆ. ಈಗಾಗಲೇ ಅಂಗನವಾಡಿ ಶಿಕ್ಷಕಿಯರು ಈಗ ಅಂಗನವಾಡಿ ಶಿಕ್ಷಕರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಸಹ ಯಾವುದೇ ರೀತಿ ತಲೆ ಕೆಡಿಸ್ಕೊಳ್ತಾ ಇಲ್ಲ ಅನ್ನುವಂಥದ್ದು ಆರೋಪ. ಈಗ ಅವ್ರು ಏನಾದರೂ ಮಾತನಾಡಿಸೋ ಪ್ರಯತ್ನ ಮಾಡಿದ್ರ, ಅಲ್ಲೇನು ಮಕ್ಕಳ ಅಭಿವೃದ್ಧಿ ಇಲಾಖೆಯವರು ಇದ್ದಾರಲ್ಲ, ಅವ್ರಿಗೆ ಏನಾದ್ರು ಮಾತನಾಡಿಸಿದ್ರ? ಖಂಡಿತ ಯಶವರಾಜ್, ನಿನ್ನೆ ಏನು ನಾವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕಚೇರಿಗೆ ಹೋಗಿದ್ವಿ. ಹೋದಂತ ಸಂದರ್ಭದಲ್ಲಿ ಅಧಿಕಾರಿಗಳು ಇರಲಿಲ್ಲ. ನಾವು ಮತ್ತೆ ಪ್ರಯತ್ನ ಮಾಡ್ತೀವಿ ಯಶವರಾಜ್. ಓಕೆ, ದಯವಿಟ್ಟು ಮಾಡಿ. ಜೊತೆಗೆ ಅವರ ಒಂದು ಬಿಲ್ಡಿಂಗ್ ಮುಂದೆಗಡೆ ಒಂದು ವಿಡಿಯೋನೂ ಅಥವಾ ಒಂದು ಫೋಟೋನು ತಕ್ಕೊಂಡು ಬನ್ನಿ, ಆಯ್ತಾ? ಅಲ್ಲ, ಈಗೇನಂದ್ರೆ ಇನ್ನೊಂದು ಪ್ರಶ್ನೆ ಕಾಡೋದು ನಮಗೆ. ಅಲ್ಲಿ DYSP ಕಚೇರಿ ಆವರಣದಲ್ಲಿ ಇರುವಂತಹ ಒಂದು ಅಂಗನವಾಡಿ ಆದ್ರೂ ಕೂಡ ಅವ್ರ ಕಡೆಯಿಂದನಾದ್ರೂ ಏನಾದ್ರು ವ್ಯವಸ್ಥೆ ಮಾಡಿಸ್ಬೋದಲ್ವಾ ಇದನ್ನ?
ಖಂಡಿತ ಯಶವರಾಜ್ ಏನು ಅಂತಂದ್ರೆ ಅಧಿಕಾರಿಗಳು ಸಹ ಅವ್ರಿಗೂ ಸಹ ಗಮನಕ್ಕೆ ತಂದ್ರು ಸಹ ಅಲ್ಲಿ ಬೇರೆ ಮಕ್ಕಳು ಬರ್ತಾರೆ ಮತ್ತೆ ಪೊಲೀಸ್ ಇಲಾಖೆ ಮಕ್ಕಳು ಸಹ ಬರ್ತಾರೆ ಯಶವರಾಜ್. ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಉದಯ್, ಇಲ್ಲಿ ಒಂದೇ ವಿಷಯ ಏನಂದ್ರೆ ಯಾವ್ದೋ ಒಂದು ಈಗ ಅಂಗನವಾಡಿ ಬೇಕು, ಯಾವ್ದ್ರಲ್ಲಿದೆ ಇದಾ, ಇದನ್ನೇನು ನಾವು 3 ವರ್ಷಕ್ಕೆ ಬೀಳುತ್ತಾ, ಸರಿ ಕಟ್ಟಡಕ್ಕೆ ಒಂದು ಅಲಾಟ್ಮೆಂಟ್ ಮಾಡಿಕೊಡಿ, ಅಲ್ಲೇನೋ ಮಾಡ್ಕೊಳ್ತಾರೆ. ಯಾಕೆಂದ್ರೆ ಅವ್ರ ಕಚೇರಿನ ಇವಾಗ ನೋಡಿದ್ರಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕಚೇರಿ ಏನಿದೆ, ಅವ್ರ ಕಚೇರಿ ಬೋರ್ಡ್ ಸಖತ್ತಾಗಿದೆ, ಒಳ್ಳೆ ಪೇಂಟ್ ಮಾಡಿ ಒಳ್ಳೆ ಇದರಲ್ಲಿ ಎಷ್ಟು ಚೆನ್ನಾಗಿ ಪಳಪಳ ಅಂತ ಹೊಳಿತಾ ಇದೆ. ಇನ್ನು ಅಂಗನವಾಡಿ ಪರಿಸ್ಥಿತಿ ಅದು ಕಂಪೇರ್ ಮಾಡಿದ್ರೆ ನಿಜವಾಗ್ಲೂ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನೋಡೋಣ ಈ ಅಧಿಕಾರಿಗಳಿಗೆಲ್ಲ ಯಾವಾಗ ಈ ಮೈಮೇಲಂಟರೋ ಜ್ವರ ಬಿಡುತ್ತೋ ಕಾದು ನೋಡಬೇಕು. ಒಬ್ಬರು 6 ಟೀಚರ್ಸ್ ಏನಾದ್ರು